ಸರ್ ಫಸ್ಟ್ ಗಾಡಿ ಸ್ಯಾಂಟ್ರೋಸ್ ಇಂಕ್ ತುಂಬಾ ಡಿಮ್ಯಾಂಡೇಬಲ್ ಗಾಡಿ ಬಜಾರ್ ಅಲ್ಲಿ ಬ್ಲ್ಯಾಕ್ ಪವರ್ ಬ್ಲ್ಯಾಕ್ ಬ್ಯೂಟಿ ಬ್ಲ್ಯಾಕ್ ಕರೆಂಟ್ ಅಲ್ದನ್ನು ಹೇಳಬಹುದು 2007 ಮಾಡೆಲ್ ಸ್ಯಾಂಟ್ರೋಸ್ ಇಂಕ್ ತೋರಿಸ್ಕೊಳ್ಳಿ ಕಸ್ಟಮರ್ಸ್ ಗೆ ಇಂಟೀರಿಯರ್ಸ್ ಇದರಲ್ಲಿ ನಿಮಗೆ ಎಸಿ ಪವರ್ ಸ್ಟೀರಿಂಗ್ ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ ಲೈಟಿಂಗ್ ಎಲ್ಲ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ ಕಸ್ಟಮರ್ ಸರ್ ಗಾಡಿ ಬಂದ್ಬಿಟ್ಟು 79,000 ಕಿಲೋಮೀಟರ್ಸ್ ಓಡಿದೆ ಸರ್ ಡಿಮ್ಯಾಂಡೆಡ್ ಗಾಡಿ ಬಜಾರಲ್ಲಿ ಎಲ್ಲ ಕೇಳ್ತಾರೆ ಸ್ಯಾಂಟ್ರೋ ಸ್ಯಾಂಟ್ರೋ ಇದೆಯಾ ಸ್ಯಾಂಟ್ರೋ ಇದೆಯಾ ತಗೊಂಡು ಬಂದಿದ್ದೀನಿ ಸ್ಯಾಂಟ್ರೋ ರಬ್ಬಿಂಗ್ ಪಾಲಿಶು ಎಲ್ಲ ಮಾಡಿಸಿದ್ದೀನಿ ಗಾಡಿಗೆ ಸರ್ ಪ್ರೈಸ್ ಬಂದು ಈ ಗಾಡಿದು 1,65,000 ಫೈನಲ್ ಟು ಫೈನಲ್ 1,50,000ಗೆ ಮಾಡಿ ಕೊಡ್ತೀನಿ ಸರ್ ಸ್ಯಾಂಟ್ರೋ ಜಿಂಕ್ ಸರ್ ಲೋ ಬಜೆಟ್ ಡೀಸೆಲ್ ಗಾಡಿ ತಗೊಂಡು ಬಂದಿದ್ದೀನಿ 1.5 DLS ರೆನಾಲ್ಟ್ ಲೋಗನ್ 2007 ಮಾಡೆಲ್ಲು ಗಾಡಿ ಬಂದುಬಿಟ್ಟು 1,00,000 ಕಿಲೋಮೀಟರ್ ಓಡಿದೆ ಇಂಟೀರಿಯರ್ ತೋರಿಸ್ಕೊಳ್ಳಿ ಕಸ್ಟಮರ್ಗೆ 4 ಪವರ್ ವಿಂಡೋಸ್ ಬರುತ್ತೆ ಎಸಿ ಪವರ್ ಸ್ಟೀರಿಂಗು 4 ಪವರ್ ವಿಂಡೋಸು ಡೀಸೆಲ್ ವೇರಿಯಂಟ್ ಸರ್ ಇದು ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ಮು ಫಾಗರು ಡಿಫಾಗರು ಸರ್ ಮೈಲೇಜ್ ಬಂದು 18 ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಈ ಗಾಡಿಯಲ್ಲಿ ಸರ್ ಪ್ರೈಸ್ ಬಂದುಬಿಟ್ಟು ಈ ಗಾಡಿದು 1,75,000 1,50,000ಗೆ ಮಾಡಿ ಕೊಡ್ತೀನಿ ಸರ್ ಡೀಸೆಲ್ಲು ಸರ್ ಆಟೋಮೆಟಿಕ್ ಐಟೆನ್ ತೊಗೊಂಡು ಬಂದಿದ್ದೀನಿ ಸರ್ ಹಾಗೂ ರೆಡ್ ಕಲರ್ ಬೇರೆ ಅದು ಬೇರೆ ಆಟೋಮೆಟಿಕ್ಕು ಇಂಟೀರಿಯರ್ಸ್ ನೀವು ತೋರಿಸ್ಕೊಳ್ಳಿ ಹೆಂಗೆ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು 2010 ಅಂದರೆ FC ಬಂದುಬಿಟ್ಟು ಮೈಂಡಲ್ಲಿ ಏನು FC ಲ್ಯಾಬ್ಸ್ ಆಗಿದೆ ಅಂತ FC ಇನ್ಶೂರೆನ್ಸು ಎಲ್ಲ ರನ್ನಿಂಗ್ ಇದೆ ಕಾರ್ದು ಸರ್ ಸ್ಪೋರ್ಟ್ಸ್ ವೇರಿಯಂಟ್ ಇದು FC 2025ವರೆಗೂ ರನ್ನಿಂಗ್ ಇದೆ ಇನ್ಶೂರೆನ್ಸು ರನ್ನಿಂಗ್ ಇದೆ ಸರ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸು ಗಾಡಿ ಬಂದುಬಿಟ್ಟು 78,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಇದರಲ್ಲಿ AC ಪವರ್ ಸ್ಟೀರಿಂಗು ಪವರ್ ವಿಂಡೋಸು ಮ್ಯೂಸಿಕ್ ಸಿಸ್ಟಮು ಲೆದರ್ ಸೀಟ್ಸ್ ತೋರಿಸ್ಕೊಳ್ಳಿ ಸರ್ ಹೆಂಗೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್ ಫಾಗರು ಡಿಫಾಗರು ಎಲ್ಲ ಇದೆ ಸರ್ ಗಾಡಿಯಲ್ಲಿ ಸರ್ ಗಾಡಿ ಪ್ರೈಸ್ ಬಂದುಬಿಟ್ಟು 2,75,000 ಫೈನಲ್ ಟು ಫೈನಲ್ 2,45,000ಗೆ ಆಟೋಮೆಟಿಕ್ ಗಾಡಿ ಕೊಡ್ತೀನಿ ಸರ್ ಐಟೆನ್ನು ಸರ್ ಇದು ಬಂದುಬಿಟ್ಟು 2017 ಮಾಡೆಲ್ ಹೋಂಡಾ ಜಾಜು ಗಾಡಿ ಬಂದುಬಿಟ್ಟು 27,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಇದು ಮಿಡ್ ವೇರಿಯಂಟ್ ಬರುತ್ತೆ ಸರ್ ಓನ್ಲಿ 27,000 ಡ್ರಿವನ್ ಆಗಿದೆ ಸರ್ 2017 ಮಾಡೆಲ್ಲು 27,000 ಡ್ರಿವನ್ ಆಗಿದೆ ಇಂಟೀರಿಯರ್ಸ್ ತೋರಿಸ್ಕೊಳ್ಳಿ ಕಸ್ಟಮರ್ಗೆ ಒಂದ್ಸಲಿ ರೈಟ್ ರೌಂಡ್ ವೀಡಿಯೋ ತೋರಿಸ್ಕೊಡಿ ಬಾಡಿ ಲೈನಿಂಗ್ ಹೆಂಗೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ AC ಪವರ್ ಸ್ಟೀರಿಂಗು 4 ಪವರ್ ವಿಂಡೋಸು ಆಮೇಲೆ ಲೆದರ್ ಸೀಟ್ಸು ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಹಾಕಿ ಅದೇ ಡೈರೆಕ್ಟ್ ಕಂಪನಿಯಿಂದನೇ ಸಿಸ್ಟಮ್ ಹಾಕಿದ್ದಾರೆ ಕಸ್ಟಮರ್ ಮೇಂಟೈನ್ ಮಾಡಿದ್ದಾರೆ ಆಮೇಲೆ ಇನ್ನೇನಂದರೆ ಮ್ಯಾಗ್ವಿಲ್ಸೂ ಕಂಪನಿಯಲ್ಲೇ ಹಾಕಿದ್ದಾರೆ ಸರ್ ಕಸ್ಟಮರ್ ತೋರಿಸ್ಕೊಳ್ಳಿ ಒಂದ್ಸಲಿ ಮ್ಯಾಗ್ವಿಲ್ಸು ಇದು ಆಫ್ಟರ್ ಮಾರ್ಕೆಟ್ ಇಲ್ಲ ಡೈರೆಕ್ಟ್ ಕಂಪನಿಯಿಂದನೇ ಫಿಟ್ ಮಾಡಿ ಇನ್ಸ್ಟಾಲ್ ಮಾಡಿರೋದು ಮ್ಯಾಗ್ವಿಲ್ಸು ಸರ್ ಪ್ರೈಸ್ ಬಂದುಬಿಟ್ಟು ಈ ಗಾಡಿ ಜಾಜ್ಗೆ 5,45,000 ಕೋಟಿಂಗ್ ಪ್ರೈಸ್ 5,45,000 ಫೈನಲ್ ಟು ಫೈನಲ್ 4,75,000ಗೆ ಮಾಡಿ ಕೊಡ್ತೀನಿ ಸರ್ ಹೋಂಡಾ ಜಾಜ್ ಸರ್ ಮೈಲೇಜ್ ಗಾಡಿ ಬೇಕು ತೊಗೊಂಡು ಬಂದಿದ್ದೀನಿ ಸರ್ ಶೆವ್ರೋಲೆಟ್ ಬೀಟ್ LT ಇದು ಟಾಪ್ ಎಂಡು LS ಬಂದುಬಿಟ್ಟು ಮಿಡ್ ವೇರಿಯಂಟ್ ಬರುತ್ತೆ LT ಟಾಪ್ ಎಂಡ್ ಇದು 4 ಪವರ್ ವಿಂಡೋಸ್ ಬರುತ್ತೆ ಗಾಡಿಯಲ್ಲಿ ಸರ್ ಮೈಲೇಜ್ ಬಂದು ನೀವು 18 ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಗಾಡಿಯಲ್ಲಿ 18 ತನಕ ಮೈಲೇಜ್ ಬರುತ್ತೆ ಇಂಟೀರಿಯರ್ ತೋರಿಸ್ಕೊಳ್ಳಿ ಕಸ್ಟಮರ್ಗೆ ಇಂಟೀರಿಯರ್ಸ್ನಲ್ಲಿ ನಿಮಗೆ AC ಪವರ್ ಸ್ಟೀರಿಂಗು 4 ಪವರ್ ವಿಂಡೋಸ್ ಬರುತ್ತೆ LS ವೇರಿಯಂಟಲ್ಲಿ ನಿಮಗೆ ಬೀಟಲ್ಲಿ ಎರಡು ಪವರ್ ವಿಂಡೋಸ್ ಬರುತ್ತೆ ಮುಂದೆ ಇದು LT ಆಗೋಸ್ಕರ 4 ಪವರ್ ವಿಂಡೋಸ್ ಬರುತ್ತೆ ಸರ್ ಈ ಕಾರಲ್ಲಿ ಸರ್ ಪ್ರೈಸ್ ನೋಡೋಕೆ ಹೋದ್ರೆ ಪ್ರೈಸ್ ಬಂದುಬಿಟ್ಟು 2,45,000 ಕೋಟಿಂಗ್ ಪ್ರೈಸು ಸರ್ 2,45,000 ಕೋಟಿಂಗು ಇಯರ್ ಎಂಡ್ ಸ್ಟಾಕ್ ಕ್ಲಿಯರೆನ್ಸ್ ಆಗೋಸ್ಕರ 2,10,000ಗೆ ಮಾಡಿ ಕೊಡ್ತೀನಿ ಸರ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ ಕಾರು ನಿಮ್ಮ ಹೆಸರು ಮೇಲೆ ಸರ್ ಕಾಲೇಜ್ ಹುಡುಗರಿಗೂ ತುಂಬ ಡಿಮ್ಯಾಂಡ್ ಬರುತ್ತೆ ಸರ್ ಕಾಲೇಜ್ ಸ್ಟೂಡೆಂಟ್ಗೆ ಸರ್ ಸಿವಿಕ್ ಇದೆಯಾ ಹೋಂಡಾ ಸಿಟಿ ಇದೆಯಾ ಸ್ವಲ್ಪ ನಾವು ಓಡಿಸೋಕ್ಕೆ ಸ್ವಲ್ಪ ಫೀಲ್ ಬರೋದು ಸ್ವಲ್ಪ ದಟ್ ಕಾಣಿಸ್ಲಿ ಅಂತ ತಗೊಂಡು ಬಂದಿದ್ದೀನಿ ಸರ್ ಸರ್ ಸೂಪರ್ ಹೆಂಗೆ ರೀಲ್ಸಲ್ಲಿ ಟ್ರೆಂಡಿಂಗ್ ಇದೆ ಅದೇ ಬಜಾರಲ್ಲಿ ಸಿವಿಕ್ ಟ್ರೆಂಡಿಂಗ್ ಇದೆ ಸರ್ ಆಫ್ಟರ್ ಮಾರ್ಕೆಟ್ ನೋಡಿ ಹೆಂಗೆ ಮಾಡಿದ್ದಾರೆ ಸಿವಿಕ್ಗೆ ನೀವು ತೋರಿಸಿರ್ಬೋದು ನಿಮ್ಮದು ವ್ಯೂವರ್ಸ್ಗೆ ಸರ್ ಬರೀ 1,10,000ಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದಾರೆ ಸರ್ ಕಸ್ಟಮರು ಸರ್ 1.8 ಲೀಟರ್ ಆಟೋಮೆಟಿಕ್ ಸರ್ ಇದು 1.8 ಲೀಟರ್ ಇಂಜಿನ್ ಆಟೋಮೆಟಿಕ್ಕು ಇಂಟೀರಿಯರ್ಸ್ ನೀವು ತೋರಿಸ್ಕೊಳ್ಳಿ ಟೈಪ್ ಆರ್ ವೇರಿಯಂಟ್ ಬರುತ್ತೆ ಸರ್ ಕಾರು ಬರೀ ಸನ್ರೂಫ್ ಇಲ್ಲ ಅಷ್ಟೇ ಮಿಕ್ಕಿದೆಲ್ಲ ಟೋಟಲಿ ಟಾಪ್ ಆ್ಯಂಡ್ ಎಕ್ಸ್ಟ್ರಾ ಲೋಡೆಡ್ ಸರ್ ಇದು ಇದರಲ್ಲಿ ನಿಮಗೆ AC 4 ಪವರ್ ವಿಂಡೋಸು ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ದಾರೆ ರಿವರ್ಸ್ ಕ್ಯಾಮ್ರಾ ಹಾಕಿದ್ದಾರೆ
ಆಮೇಲೆ ಸಬ್ವೂಫರು ಊಫರು ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಏನೇನು ಬರುತ್ತೆ ಅದೆಲ್ಲ ಹಾಕಿದ್ದಾರೆ ಸರ್. ಸರ್ ಇದು ಬಂದುಬಿಟ್ಟು 2008 ಮಾಡಲ್ಲು, ಗಾಡಿ ಬಂದುಬಿಟ್ಟು 1,15,000 ಡ್ರಿವನ್ ಆಗಿದೆ. ಸರ್ ಪ್ರೈಸ್ ಬಂದುಬಿಟ್ಟು ಈ ಗಾಡಿಗೆ 2,95,000, ಫೈನಲ್ ಟು ಫೈನಲ್ಲು 2,45,000 ಮುಗಿಸಿ ಕೊಡ್ತೀನಿ ಸರ್. ನೆಕ್ಸ್ಟ್ ಬಂದುಬಿಟ್ಟು ಫೋರ್ಡ್ ಫಿಯೆಸ್ಟಾ ಟೈಟಾನಿಯಮ್ TT ಸೆಟ್ ಟಾಪ್ ಎಂಡ್ ಸರ್, ಇದು ಟೈಟಾನಿಯಮ್ ಪ್ಲಸ್ಸು ಸರ್. ಇದು 2014 ಮಾಡಲ್ಲು, ಗಾಡಿ ಬಂದುಬಿಟ್ಟು 1,09,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಇಂಟೀರಿಯರ್ಸ್ ತೋರಿಸ್ಕೊಳ್ಳಿ ಕಸ್ಟಮರ್ಗೆ. ಇದು ಟೋಟಲಿ ಟಾಪ್ ಎಂಡ್ ಬರುತ್ತೆ ಸರ್ ಗಾಡಿ. ಪುಷ್ ಬಟನ್ ಸ್ಟಾರ್ಟು, ಡೀಸೆಲ್ ವೇರಿಯಂಟ್ TT6 ಡೀಸೆಲ್ ವೇರಿಯಂಟು, ಮೈಲೇಜ್ ಬಂದು 18 ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಇದರಲ್ಲಿ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ಸು, ಫಾಗ್ ಲೈಟ್ಸು, ಅಲೋಯ್ ವೀಲ್ಸು, ಏರ್ ಬ್ಯಾಗ್, ABS, ಡಿಫಾಗರು, ಅದೇ ಟಾಪ್ ಎಂಡ್ ಅಂದರೆ ನೀವು ಇದು ಮಾಡ್ಬೋದು ಸರ್ ಏನೇನು ಬರುತ್ತೆ ಅಂತ. ಸರ್ ಪ್ರೈಸ್ ಬಂದುಬಿಟ್ಟು ಈ ಗಾಡಿಗೆ 4,95,000 ಕೋಟಿಂಗು, ಫೈನಲ್ ಟು ಫೈನಲ್ 4,65,000 ಮುಗಿಸಿ ಕೊಡ್ತೀನಿ ಸರ್. ಸರ್ ಸ್ಕೋಡಾ ಲವರ್ಸ್ಗೆ ಸ್ಕೋಡಾ ರ್ಯಾಪಿಡ್ ತೊಗೊಂಡು ಬಂದಿದ್ದೀನಿ, 1.6 liter ಆಂಬಿಷನ್ ಪ್ಲಸ್ ಸರ್. ಇದು 2014 ಮಾಡಲ್, ಸೆಕೆಂಡ್ ಓನರು, ಗಾಡಿ ಬಂದುಬಿಟ್ಟು 1,05,000 ಡ್ರಿವನ್ ಆಗಿದೆ ಸರ್. ಮೈಲೇಜ್ ಬಂದು 18 ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಡೀಸೆಲ್ ಹಾಕೋಸ್ಕರ. ಸ್ಕೋಡಾ ರ್ಯಾಪಿಡ್ ಡೀಸೆಲ್ 1.6 liter ಆಂಬಿಷನ್ ಪ್ಲಸ್ಸು. ಇಂಟೀರಿಯರ್ಸಲ್ಲಿ ನೋಡೋಕೆ ಹೋದರೆ AC, ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸು, ಆಮೇಲೆ ಲೆದರ್ ಸೀಟ್ಸು, ಅಲೋಯ್ ವೀಲ್ಸು, ಫಾಗರು, ಡಿಫಾಗರು, ರಿಮೋಟ್ ಸೆಂಟರ್ ಲಾಕಿಂಗ್ ಸಿಸ್ಟಮು, ಏರ್ ಬ್ಯಾಗು, ABS ಎಲ್ಲ ಬಂದುಬಿಡುತ್ತೆ ಸರ್. ಸರ್ ಗಾಡಿ ಪ್ರೈಸ್ ನೋಡೋಕೆ ಹೋದರೆ ಕೋಟಿಂಗ್ ಬಂದುಬಿಟ್ಟು 595, ಫೈನಲ್ ಟು ಫೈನಲ್ 5,45,000 ನಿಮಗೆ ಸ್ಕೋಡಾ ರ್ಯಾಪಿಡ್ ಟಾಪ್ ಎಂಡ್ ಮಾಡಲ್ ಕೊಡ್ತೀನಿ ಸರ್. ಸರ್ ಪ್ರೀಮಿಯಮಲ್ಲಿ ಗಾಡಿ ಹುಡುಕ್ತಾ ಇದ್ದೀರಾ, A-ಕ್ಲಾಸ್ ತೊಗೊಂಡು ಬಂದಿದ್ದೀನಿ. A180 ಡೀಸೆಲ್ ವೇರಿಯಂಟ್ ಇದು, 2014 ಮಾಡಲ್ಲು, ಗಾಡಿ ಬಂದುಬಿಟ್ಟು 69,000 ಡ್ರೈವನ್ ಆಗಿದೆ ಸರ್. ಸರ್ ಬೆನ್ಸ್, ಮರ್ಸಿಡೀಸ್ ಬೆನ್ಸ್ ಅಂದರೆ ನಿಮಗೆ ಗೊತ್ತು, ನಾನು ಏನು ಹೇಳ್ಬೋದು, ತೋರಿಸ್ಕೊಳ್ಳಿ ಇಂಟೀರಿಯರ್ಸು ಕಸ್ಟಮರ್ಗೆ. ಸರ್ ಇಂಟೀರಿಯರ್ಸ್ ಹೋಗಿದ್ರೆ ನಿಮಗೆ AC, ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸು, ಆಮೇಲೆ ನೋಡಿ ಇಲ್ಲಿ ಪೆಡಲ್ ಶಿಫ್ಟಿಂಗ್ ಕೊಟ್ಟಿದ್ದಾರೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು, ಎಲೆಕ್ಟ್ರಿಕಲ್ ಸೀಟ್ ಅಡ್ಜಸ್ಟ್ಮೆಂಟು, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ಮು, AC ವಿಂಡ್ಸು. ಇದರಲ್ಲಿ ಏನಂದರೆ ಬರೀ ಒಂದು ಸನ್ ರೂಫ್ ಇಲ್ಲ ಸರ್ ಅಷ್ಟೇ, ಮಿಕ್ಕಿದೆಲ್ಲ ಎಲ್ಲ ಟಾಪ್ ಆ್ಯಂಡ್ ಲೋಡೆಡ್ ಇದು. ಸರ್ ಪ್ರೈಸ್ ಬಂದುಬಿಟ್ಟು ಈ ಗಾಡಿದು 9,50,000 ಕೋಟಿಂಗು, ಫೈನಲ್ ಟು ಫೈನಲ್ಲು 7,50,000 ಮಾಡಿ ಕೊಡ್ತೀನಿ ಸರ್. ಲಿಮಿಟೆಡ್ ಎಡಿಷನ್ ಗಾಡಿ, 2017 ಮಾಡಲ್, ಮರ್ಸಿಡೀಸ್ ಬೆನ್ಸ್ A180 ಪೆಟ್ರೋಲ್, ಅದು ಡೀಸಲ್ಲು ಇದು ಪೆಟ್ರೋಲ್ ಸರ್. ಇದು ಬಂದುಬಿಟ್ಟು ಟಾಪ್ ಆ್ಯಂಡ್ ಮಾಡಲ್ ಬರುತ್ತೆ ಸರ್. ಇದು ಅಸ್ಸಾಂ ರಿಜಿಸ್ಟ್ರೇಷನ್ ಸರ್ ವೆಹಿಕಲ್ಲು. 2017 ಮಾಡಲ್ಲು, ಸೆಕೆಂಡ್ ಓನರು, ಗಾಡಿ ಬಂದುಬಿಟ್ಟು 22,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ನೀವು ಬೇಕಾದರೆ ಶೋರೂಮಲ್ಲಿ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ, ಸರ್ವಿಸ್ ಇಸ್ಟ್ರಿ ಸಿಗುತ್ತೆ ನಿಮಗೆ, ಸರ್ವಿಸ್ ಇಸ್ಟ್ರಿ ಎಲ್ಲ ಅವೈಲೇಬಲ್ ಇದೆ ಗಾಡಿದು. ಸರ್ ಇಂಟೀರಿಯರ್ಸ್ ನೋಡೋಕೆ ಹೋದರೆ ಸೇಮ್ ಸರ್, ಟಾಪ್ ಆ್ಯಂಡ್ ಅಂದರೆ ಎಕ್ಸ್ಟ್ರಾ ಲೋಡೆಡ್ ಫೀಚರ್ ಬರುತ್ತೆ, AC, ಪವರ್ ಸ್ಟೇರಿಂಗು, ಆಮೇಲೆ ಎಲೆಕ್ಟ್ರಿಕಲ್ ಸೀಟ್ ಅಡ್ಜಸ್ಟ್ಮೆಂಟು, ಲೆದರ್ ಸೀಟ್ಸು, ಫಾಗರು, ಡಿಫಾಗರು, ಅಲೋಯ್ ವೀಲ್ಸು, ಸನ್ರೂಫು. ಹೌದು ಸರ್, ಸನ್ರೂಫ್ ಕೊಟ್ಟಿದ್ದಾರೆ ಈ ಕಾರ್ಗೆ. ಇನ್ನೂ ಎಕ್ಸ್ಟ್ರಾ ಫೀಚರ್ಸ್ ಬೇಕಂದರೆ ನೀವು ಗೂಗಲ್ ಮಾಡಿಕೊಂಡು ಎಲ್ಲ ಚೆಕ್ ಮಾಡ್ಕೊಂಡು ಬನ್ನಿ ಸರ್. ಸರ್ ಗಾಡಿ ಇದು ಬರೀ 22,000 ಡ್ರೈವನ್ ಆಗಿದೆ ಸರ್, ಪೆಟ್ರೋಲ್ ವೇರಿಯಂಟು. ಮೈಲೇಜ್ ಬಂದು 12-13 ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಸರ್ ಪ್ರೈಸ್ ಬಂದುಬಿಟ್ಟು ಈ ಗಾಡಿಗೆ 16,50,000, ಫೈನಲ್ ಟು ಫೈನಲ್ಲು 13,50,000 ಅವ್ರು ಗಾಡಿ ಕೊಡ್ತೀನಿ ಸರ್. ಸರ್ ಇದು ಬಂದುಬಿಟ್ಟು BMW 320i 2010 ಮಾಡಲ್, ಸೆಕೆಂಡ್ ಓನರು, ಗಾಡಿ ಬಂದುಬಿಟ್ಟು 74,000 ಡ್ರಿವನ್ ಆಗಿದೆ ಸರ್. ಸರ್ ಇದರಲ್ಲಿ AC, ಪವರ್ ಸ್ಟೀರಿಂಗು, ಪವರ್ ವಿಂಡೋಸು, ಎಲೆಕ್ಟ್ರಿಕಲ್ ಸೀಟ್ ಅಡ್ಜಸ್ಟ್ಮೆಂಟು. 2010 ಮಾಡಲಲ್ಲೇ ಎಲೆಕ್ಟ್ರಿಕಲ್ ಸೀಟ್ ಅಡ್ಜಸ್ಟ್ಮೆಂಟ್ ಸರ್. ಇದು 320i ಪೆಟ್ರೋಲ್ ವೇರಿಯಂಟು, 2 liter ಪೆಟ್ರೋಲ್ ಇಂಜಿನ್ ಬರುತ್ತೆ. ಸರ್ ಪ್ರೈಸ್ ಬಂದುಬಿಟ್ಟು ಈ ಗಾಡಿಗೆ 9,75,000, ಫೈನಲ್ ಟು ಫೈನಲ್ಲು 8,75,000 ಗಾಡಿ ಕೊಡ್ತೀನಿ ಸರ್. ಸರ್ ಅಷ್ಟೊಂದು ಬಜೆಟ್ ಇಲ್ಲ ಸರ್, ಸ್ವಲ್ಪ ಕಮ್ಮಿಯಾಗಿ ನಮಗೆ ಗಾಡಿ ಪ್ರೀಮಿಯಮ್ ಗಾಡಿ ತೊಗೊಳ್ಳೋಣ ಅಂತ ಇಷ್ಟಪಡೋರಿಗೆ, 2007 ಮಾಡಲ್ ಆಡಿ ತೊಗೊಂಡು ಬಂದಿದ್ದೀನಿ. 2007 ಮಾಡಲ್ 3 liter TFSI ಪೆಟ್ರೋಲ್ ಇಂಜಿನ್ ಬರುತ್ತೆ ಸರ್ ಗಾಡಿ, 3 liter ಪೆಟ್ರೋಲ್ ಇಂಜಿನ್ನು. ಸೆಕೆಂಡ್ ಓನರು, ಗಾಡಿ ಬಂದುಬಿಟ್ಟು ಬರೀ 65,000 ಡ್ರೈವನ್ ಆಗಿದೆ ಸರ್. 2007 ಮಾಡಲ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿದು. ಇಂಟೀರಿಯರ್ಸ್ ತೋರಿಸ್ಕೊಳ್ಳಿ ವ್ಯೂವರ್ಸ್ಗೆ. ಸರ್ ಗಾಡಿಯಲ್ಲಿ ನಿಮಗೆ AC, ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸು, ರಿಮೋಟ್ ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ಮು, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ಸು.
ಅಲಾಯ್ ವೀಲ್ಸ್, ಫಾಗರ್, ಡಿಫಾಗರ್ ಎಲ್ಲ ಬಂದುಬಿಡುತ್ತೆ ಸರ್ ಗಾಡಿಯಲ್ಲಿ. ಸರ್ ಪ್ರೈಸ್ ಬಂದುಬಿಟ್ಟು ಈ ಗಾಡಿಗೆ 7,65,000 ಕೋಟಿಂಗು, ಫೈನಲ್ ಟು ಫೈನಲ್ 6,25,000ಗೆ ಆಡಿ ಕೊಡ್ತೀನಿ ಸರ್. ಸರ್ ಇದು 2019 ಮಾಡಲ್, ಸ್ವಿಫ್ಟ್ ಡಿಸೈರು, ಸೆಕೆಂಡ್ ಓನರು, ಆಟೋಮೆಟಿಕ್ ಸರ್. ಇದು ಯಾರನ್ನು ಆಟೋಮೆಟಿಕಲ್ಲಿ ರೀಸೆಂಟ್ ಮಾಡಲ್ಸ್ ಹುಡುಕ್ತಾ ಇದ್ದೀರಾ, 2019 ಮಾಡಲ್ ಸ್ವಿಫ್ಟ್ ಡಿಸೈರು, ಗಾಡಿ ಬಂದುಬಿಟ್ಟು 30,000 ಡ್ರೋನ್ ಆಗಿದೆ ಸರ್. ಮೈಲೇಜ್ ಒಂದು 16 ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್, ಯಾಕಂದರೆ ಸುಜುಕಿಯಲ್ಲಿ ಜಾಸ್ತಿ ಬರುತ್ತೆ ಮೈಲೇಜ್ ಎಲ್ಲ ಬರುತ್ತೆ ಸರ್. ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗ್, ನಾಲ್ಕೂ ಪವರ್ ವಿಂಡೋಸು, ಆಮೇಲೆ ಫಾಗರು, ಡಿಫಾಗರು, ಝೆಡ್ ಎಕ್ಸ್ ಐ ಪ್ಲಸ್ ಟಾಪ್ ಎಂಡ್ ಸರ್ ಗಾಡಿ ಇದು. ಸರ್ ಪ್ರೈಸ್ ಬಂದುಬಿಟ್ಟು ಈ ಗಾಡಿಗೆ 7,75,000, ಫೈನಲ್ ಟು ಫೈನಲ್ 7,20,000ಗೆ ಗಾಡಿ ಮುಗಿಸ್ಬಿಟ್ಟು ಕೊಡ್ತೀನಿ ಸರ್. ಸರ್ ಇದು ಬಂದುಬಿಟ್ಟು 2013 ಮಾಡಲ್ ಹೋಂಡಾ ಅಮೇಜು, 1.2 liter ಇಂಜಿನ್ನು, ಎಸ್ ಎಮ್ ಟಿ ವೇರಿಯಂಟ್ ಬರುತ್ತೆ ಸರ್. ಇದು ಎಮ್ ಎಚ್ ರಿಜಿಸ್ಟ್ರೇಷನ್ನು, ತೋರಿಸ್ಕೊಳ್ಳಿ ಕಸ್ಟಮರ್ಗೆ ಎಮ್ ಎಚ್ ರಿಜಿಸ್ಟ್ರೇಷನ್. ಇದು ಕೆ ಮಾಡಿಸಿ ಕೊಡ್ತೀನಿ ಸರ್ ನಾನು. ಸರ್ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು, ನಾಲ್ಕೂ ಪವರ್ ವಿಂಡೋಸು, ಆಮೇಲೆ ರಿಮೋಟ್ ಸೆಂಟರ್ ಲಾಕಿಂಗ್ ಸಿಸ್ಟಮು ಸರ್. ಇದು ಪ್ರೈಸ್ ಬಂದುಬಿಟ್ಟು 4,25,000, ಫೈನಲ್ ಟು ಫೈನಲ್ 3,95,000ಗೆ ನಿಮ್ಮ ಕೆ ಮಾಡಿಸಿ ಟ್ಯಾಕ್ಸ್ ಎಲ್ಲ ಕಟ್ಟಿ ನಿಮ್ಮ ಹೆಸರು ಮೇಲೆ ಮಾಡಿಸಿ ಕೊಡ್ತೀನಿ ಸರ್. ಸರ್ ಆಟೋಮೆಟಿಕ್ ಬೇಡ, ಮ್ಯಾನ್ಯುವಲ್ ಇದೆಯಾ? ಹೌದು ಸರ್, ಮ್ಯಾನ್ಯುವಲ್ಲೂ ಐತೆ, ಇದೂ ಸೇಮ್. ಇದು ಅಣ್ಣ ಅದು ತಮ್ಮ ಅಷ್ಟೇ, ಅಷ್ಟೇ ವ್ಯತ್ಯಾಸ. ಇದು ಬಂದುಬಿಟ್ಟು 2019 ಮಾಡಲ್ ಸಿಂಗಲ್ ಓನರ್ ಗಾಡಿ, ಗಾಡಿ ಬಂದುಬಿಟ್ಟು 55,000 ಓಡಿದೆ. ಇದು ಬಂದುಬಿಟ್ಟು ZXI ವೇರಿಯಂಟ್ ಬರುತ್ತೆ ಸರ್, ಟಾಪ್ ಎಂಡ್. ಇದು ಎ ಸಿ ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಮ್ಯಾಗ್ ವೀಲ್ಸು, ರಿಮೋಟ್ ಸೆಂಟರ್ ಲಾಕಿಂಗ್ ಸಿಸ್ಟಮು, ಫಾಗರು, ಡಿಫಾಗರ್, ಅಲಾಯ್ ವೀಲ್ಸು, ಕಂಪನಿ ಫಿಟ್ ಮ್ಯೂಸಿಕ್ ಸಿಸ್ಟಮು, ಏರ್ ಬ್ಯಾಗು, ಎ ಬಿ ಎಸ್ಸು ಎಲ್ಲ ಬಂದುಬಿಡುತ್ತೆ ಸರ್. ಸರ್ ಗಾಡಿ ಬಂದುಬಿಟ್ಟು 7,95,000 ಕೋಟಿಂಗ್ ಪ್ರೈಸು, ಫೈನಲ್ ಟು ಫೈನಲ್ 7,50,000ಗೆ ಕೊಡ್ತೀನಿ ಸರ್. ಸರ್ 2019 ನ್ಯೂ ಶೇಪ್ ಸ್ಪೋರ್ಟ್ಸ್ ವೇರಿಯಂಟ್ ತೊಗೊಂಡು ಬಂದಿದ್ದೀನಿ ಸರ್. ಸರ್ ಇದು ಗಾಡಿ ಬಂದುಬಿಟ್ಟು 22,000 ಕಿಲೋಮೀಟರ್ ಡ್ರೈವನ್ ಆಗಿದೆ, ಆಟೋಮೆಟಿಕ್ ವೆಹಿಕಲ್ ಸರ್. ಸರ್ ಇಂಟೀರಿಯರ್ಸ್ ತೋರಿಸ್ಕೊಳ್ಳಿ ಕಸ್ಟಮರ್ಸ್ಗೆ. ಇದು ಇಂಟೀರಿಯರ್ಸ್ ನಿಮಗೆ ಎ ಸಿ ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಫಾಗರು, ಡಿಫಾಗರು, ಅಲೈ ವೀಲ್ಸು, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ಮು ಎಲ್ಲ ಬಂದುಬಿಡುತ್ತೆ ಸರ್. ಸರ್ ಸ್ಪೋರ್ಟ್ಸ್ ವೇರಿಯಂಟ್ ಇದು. ಸರ್ ಪ್ರೈಸ್ ಬಂದುಬಿಟ್ಟು ಈ ಗಾಡಿಗೆ 7,95,000, ಫೈನಲ್ ಟು ಫೈನಲ್ 7,50,000ಗೆ ಮುಗಿಸ್ಬಿಟ್ಟು ಕೊಡ್ತೀನಿ ಸರ್. ನ್ಯೂ ಶೇಪ್ i20, ಮೈಲೇಜ್ ಗಾಡಿ ಬೇಕು, ಸ್ವಲ್ಪ ಮೈಲೇಜ್ ಕೊಡುವ ಗಾಡಿ, ಸ್ವಲ್ಪ ಪ್ರೀಮಿಯಂ ಕಾಣಿಸಲಿ ಅಂತ 2015 ಮಾಡಲ್ದು ಸಿಯಾಸ್ ತೊಗೊಂಡು ಬಂದಿದ್ದೀನಿ. ಇದು ಬಂದುಬಿಟ್ಟು 2015 ಮಾಡಲ್ಲು ಸಿಂಗಲ್ ಓನರು, ಗಾಡಿ ಬಂದುಬಿಟ್ಟು 72,000 ಡ್ರೈವನ್ ಆಗಿದೆ. ತೋರಿಸ್ಕೊಳ್ಳಿ ಕಸ್ಟಮರ್ಗೆ ಎಮ್ ಎಚ್ ರಿಜಿಸ್ಟ್ರೇಷನ್ನು. ಇದು ಬೇಕಂದರೆ ಎನ್ ಒ ಸಿಗೆ ಅಪ್ಲೈ ಮಾಡಿದ್ದೀನಿ, ಈಗ ಕೆ ನಂಬರ್ ಬಂದುಬಿಡುತ್ತೆ, ಒಂದು ಎರಡು ಮೂರು ವೀಕಲ್ಲಿ ಕೆ ನಂಬರ್ ಬಂದುಬಿಡುತ್ತೆ. ಸರ್ ಪ್ರೈಸ್ ಬಂದುಬಿಟ್ಟು ಈ ಗಾಡಿಗೆ ಕೆ ಮಾಡಿಸಿ 595 ಕೋಟಿಂಗ್, ಫೈನಲ್ ಟು ಫೈನಲ್ 5,45,000ಗೆ ಮಾಡಿ ಕೊಡ್ತೀನಿ ಸರ್. ಸರ್ ಇದು ಬಂದುಬಿಟ್ಟು ಸ್ಕೋಡಾ ಎಟಿ 2011 ಮಾಡಲ್ಲು, ಥರ್ಡ್ ಓನರು, 4x4 ಸರ್. ಇದು ಡೀಸೆಲ್ ಆಗೋಸ್ಕರ ಮೈಲೇಜ್ ಒಂದು 18ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಟಾಪ್ ಎಂಡ್ ಸರ್. ಇದು ಎಲಿಗೆನ್ಸ್ ಪ್ಲಸ್ಸು, 1.5 liter ಡೀಸೆಲ್ ಇಂಜಿನ್ನು. ಕಸ್ಟಮರ್ಸ್ಗೆ ನೀವು ತೋರಿಸ್ಕೊಳ್ಳಿ ಇಂಟೀರಿಯರು. ಇದರಲ್ಲೂ ಬೇಸಿಕ್ ಎ ಸಿ ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮು, ಫಾಗರು, ಡಿಫಾಗರ್, ಅಲಾಯ್ ವೀಲ್ಸು, ಆಮೇಲೆ ಏರ್ ಬ್ಯಾಗು, ಎ ಬಿ ಎಸ್ಸು, ಸೆಂಟ್ರಲ್ ಲಾಕಿಂಗ್ ಸಿಸ್ಟಮು ಎಲ್ಲ ಬಂದುಬಿಡುತ್ತೆ ಸರ್ ಈ ಗಾಡಿಯಲ್ಲಿ. ಸರ್ ಪ್ರೈಸ್ ಬಂದುಬಿಟ್ಟು ಈ 4x4ಗೆ 5,95,000 ಕೋಟಿಂಗು, 5,45,000ಗೆ ಮುಗಿಸಿ ಕೊಡ್ತೀನಿ ಸರ್. ಸ್ಕೋಡಾ ಎಟ್ಟಿ ಟಾಪ್ ಎಂಡು. ಸರ್ ಇನ್ನೊಂದು ಡೀಸೆಲ್ ಗಾಡಿ ಹ್ಯುಂಡಾಯಲ್ಲಿ ಹುಡುಕ್ತಾ ಇದ್ದೀರಾ, ಗ್ರ್ಯಾಂಡ್ ಏಟನ್ ತೊಗೊಂಡು ಬಂದಿದ್ದೀನಿ. ಸಿಂಗಲ್ ಓನರು, 16 model ಗ್ರ್ಯಾಂಡ್ ಏಟನ್ ಸರ್ ಇದು. ಸರ್ ಗಾಡಿ ಬಂದುಬಿಟ್ಟು 54,000 ಡ್ರೈವನ್ ಆಗಿದೆ. ಇದನ್ನು ಬೇಕಂದರೆ ಕೆ ಮಾಡಿಸಿ ಕೊಡ್ತೀನಿ ಸರ್. ಹೆಚ್ ಆರ್ ರಿಜಿಸ್ಟ್ರೇಷನ್ನು ಕೆ ಮಾಡಿಸಿ ಕೊಡ್ತೀನಿ ಸರ್ ಗಾಡಿಯಲ್ಲಿ. ಅದೇ ಬೇಸಿಕ್ ಫೀಚರ್ಸ್ ಎಲ್ಲ ಬಂದುಬಿಡುತ್ತೆ. ಎ ಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು ಹೇಳೋಕೆ ಹೋದರೆ ವೀಡಿಯೋ ಲೆಂತಿ ಆಗಿಬಿಡುತ್ತೆ. ಸರ್ ಕೋಟಿಂಗ್ ಪ್ರೈಸು ಬಂದುಬಿಟ್ಟು 5,25,000, 4,80,000ಗೆ ವಿತ್ ಕೆ ಸಮೇತ ನಂಬರ್ ಕೊಡ್ತೀನಿ ಸರ್. ಸರ್ ಇದು ಬಂದುಬಿಟ್ಟು 2019 ಮಾಡಲ್ ಆರ್ ಎಕ್ಸ್ ಎಡ್ ರೆನಾಲ್ಡ್ ಡಸ್ಟರು, ಸೆಕೆಂಡ್ ಓನರು. ಗಾಡಿ ಬರೀ 31,000 ಓಡಿದೆ, ರೆಕಾರ್ಡೆಡು. ಬೇಕಂದರೆ ಶೋರೂಮಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೊಳ್ಳೋಣ, ನಾವೂ ನೀವು ಜೊತೆಗೆ ಹೋಗೋಣ. ಸರ್ ಪ್ರೈಸ್ ಬಂದುಬಿಟ್ಟು ಈ ಗಾಡಿಗೆ 8,35,000, ಫೈನಲ್ ಟು ಫೈನಲ್ಲು 7,95,000ಗೆ ಮುಗಿಸಿ ಕೊಡ್ತೀನಿ ಸರ್. ಶೆವ್ರೋಲೆಟ್ ಕ್ರೂಸು 2012 ಮಾಡಲ್ಲು, ಸೆಕೆಂಡ್ ಓನರು. ಸರ್ ಗಾಡಿ ಬಂದುಬಿಟ್ಟು ಟಾಪ್ ಎಂಡು, ಆಟೋಮೆಟಿಕ್ಕು, ಎಲ್ ಟಿ ಝೆಡ್ ವೇರಿಯಂಟ್ ಬರುತ್ತೆ. ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಆಮೇಲೆ ಸನ್ರೂಫೂ ಬರುತ್ತೆ ಸರ್. ಪ್ರೈಸ್ ಬಂದುಬಿಟ್ಟು ಈ ಗಾಡಿಗೆ 5,25,000, ಫೈನಲ್ ಟು ಫೈನಲ್ಲು 4,85,000ಗೆ ಮುಗಿಸಿ ಕೊಡ್ತೀನಿ ಸರ್. ಕ್ರೂಸ್ ಟಾಪ್ ಎಂಡು. ಸರ್ ಸ್ಕೋಡಲ್ಲಿ ಇಲ್ಲ, ಮ್ಯಾನ್ಯುವಲ್ ಬೇಡ, ಆಟೋಮೆಟಿಕ್ ಇದೆ. ಹೌದು, ಆಟೋಮೆಟಿಕ್ಕೂ ಐತೆ. 1.5 liter ಟಿ ಎಫ್ ಎಸ್ ಇಂಜಿನ್, ಪೆಟ್ರೋಲ್ ಇದು, ಆಟೋಮೆಟಿಕ್ಕು, ಪೆಟ್ರೋಲ್ ಇಂಜಿನು. 2013 ಮಾಡಲ್ಲು, ಸೆಕೆಂಡ್ ಓನರು. ಸರ್ ಗಾಡಿ ಬಂದುಬಿಟ್ಟು 1,00,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಸರ್ ಇದರಲ್ಲಿ
ಬೇಸಿಕ್ ಕಮ್ಯುನಿಟೀಸ್ ಫೀಚರ್ಸ್ ಎಲ್ಲ ಬಂದ್ಬಿಡುತ್ತೆ ಸರ್. ಪ್ರೈಸ್ ಬಂದುಬಿಟ್ಟು ಈ ಗಾಡಿಗೆ 4,25,000, ಫೈನಲ್ ಟು ಫೈನಲ್ 3,80,000 ಮಾಡಿ ಕೊಡ್ತೀನಿ ಸರ್. ಸರ್, ಲೋ ಬಜೆಟಲ್ಲಿ ಇನ್ನೊಂದು ಗಾಡಿ ಹುಡುಕ್ತಾ ಇದ್ದೀರಾ? ಶೆವ್ರೋಲೆಟ್ ಸೇಲ್ ತೊಗೊಂಡು ಬಂದಿದ್ದೀನಿ, 2013 ಮಾಡಲ್, ಸಿಂಗಲ್ ಓನರ್ ಸರ್, 62,000 ಡ್ರಿವನ್ ಆಗಿದೆ ಗಾಡಿ ಸರ್. ಪ್ರೈಸ್ ಬಂದುಬಿಟ್ಟು ಈ ಗಾಡಿಗೆ 3,65,000, 3 lakhs ಗಾಡಿ ಕೊಡ್ತೀನಿ ಸರ್. ಟ್ರಾನ್ಸ್ಫರ್ ಮಾಡಿ 3 lakhs ಗಾಡಿ ಕೊಡ್ತೀನಿ ಸರ್. 2013 ಮಾಡಲ್, ಸಿಂಗಲ್ ಓನರ್, ಫೋರ್ಟ್ ಫಿಗೋ ಡೀಸೆಲ್ ವೇರಿಯಂಟು, ಮೈಲೇಜ್ ಬಂದು 18-20 ಬಂದುಬಿಡುತ್ತೆ ಸರ್. ಸರ್, ಗಾಡಿ ಬಂದುಬಿಟ್ಟು 94,000 kilometers ಡ್ರಿವನ್ ಆಗಿದೆ, ಸಿಂಗಲ್ ಓನರು, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಈ ಗಾಡಿ ಬಂದುಬಿಟ್ಟು 2,95,000, ಫೈನಲ್ ಟು ಫೈನಲ್ 2,75,000 ಗಾಡಿ ಮಾಡಿಬಿಟ್ಟು ಕೊಡ್ತೀನಿ ಸರ್. ಸರ್, ಇನ್ನೊಂದು i20 ಆಟೋಮೆಟಿಕ್ ತೊಗೊಂಡು ಬಂದಿದ್ದೀನಿ. 2013 ಮಾಡಲು ಗಾಡಿ ಬಂದುಬಿಟ್ಟು 54,000 ಡ್ರಿವನ್ ಆಗಿದೆ ಸರ್. ಈ i20ಗೆ 4,35,000 ಕೋಟಿಂಗು, ಫೈನಲ್ ಟು ಫೈನಲ್ಲು 3,95,000 ಗಾಡಿ ಮಾಡಿಬಿಟ್ಟು ಕೊಡ್ತೀನಿ ಸರ್ i20. ಸರ್, ಇದು ಬಂದುಬಿಟ್ಟು 2013 ಮಾಡಲ್ಲು ಇಯಾನ್ ಡಿಲೈಟ್ ಪ್ಲಸ್ ಸರ್. ಇದು ಇದರಲ್ಲಿ ಏನಂದರೆ ಪೆಟ್ರೋಲ್ ಪ್ಲಸ್ಸು LPG ಕಂಪನಿ ಫಿಟ್, LPG ಫಿಟ್ ಮಾಡಿದ್ದಾರೆ ಆಫ್ಟರ್ ಮಾರ್ಕೆಟು. LPGಯಲ್ಲಿ ಏನು ನೀವು ಒಂದು 20-23 ಎಕ್ಸ್ಪೈರ್ಡ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಪ್ರೈಸ್ ಬಂದುಬಿಟ್ಟು ಈ ಗಾಡಿಗೆ 2,65,000, ಫೈನಲ್ ಟು ಫೈನಲ್ 2,25,000 ಮಾಡಿ ಕೊಡ್ತೀನಿ ಸರ್ ಈ ಗಾಡಿ ಸರ್. ಈ ಕಲರ್ ಇಷ್ಟ ಆಗಿಲ್ಲ, ಇನ್ನೊಂದು ಕಲರ್ ತೊಗೊಂಡು ಬಂದಿದ್ದೀನಿ, ಬ್ಲೂ ಕಲರು. ಇದು ಬಂದುಬಿಟ್ಟು 2013 ಮಾಡಲ್ಲು, ಗಾಡಿ ಬಂದುಬಿಟ್ಟು 59,000 ಡ್ರಿವನ್ ಆಗಿದೆ ಸರ್. ಪ್ರೈಸ್ ಬಂದುಬಿಟ್ಟು ಈ ಗಾಡಿಗೆ 2,75,000, ಫೈನಲ್ ಟು ಫೈನಲ್ ಸೇಮ್ 2,35,000 ಮಾಡಿ ಕೊಡ್ತೀನಿ ಸರ್. ಸರ್, ಇದು ಶೆವ್ರೋಲೆಟ್ ಬಿಟ್ LS, ಅದು ಬ್ಲೂ ಕಲರ್ ತೋರಿಸಲ್ಲ, ಅದು LT, ಇದು LS ಸರ್. ಸೇಮ್ ಫೀಚರ್ಸು, ಏನಂದರೆ ಇದರಲ್ಲಿ ಎರಡು ಪವರ್ ಸೇರಿಂಗ್ ಪವರ್ ವಿಂಡೋಸ್ ಬರುತ್ತೆ, ಅದರಲ್ಲಿ 4 power windows ಬರುತ್ತೆ ಸರ್. ಪ್ರೈಸ್ ಬಂದುಬಿಟ್ಟು ಈ ಗಾಡಿಗೆ 2,35,000, ಫೈನಲ್ ಟು ಫೈನಲ್ 2 lakhs ಮಾಡಿ ಕೊಡ್ತೀನಿ ಸರ್. ಶೆವ್ರೋಲೆಟ್ ಬಿಟ್ LS ಸರ್. 2010 i10 ಸ್ಪೋರ್ಟ್ಸ್ ವೇರಿಯಂಟು, ಗಾಡಿ ಬಂದುಬಿಟ್ಟು 55,000 ಡ್ರಿವನ್ ಆಗಿದೆ ಸರ್. MS ರಿಜಿಸ್ಟ್ರೇಷನು, ಇದನ್ನು ಕೆ ಮಾಡಿಸಿ ಕೊಡ್ತೀನಿ ಸರ್. ಎಲ್ಲ ಗಾಡಿ ಯಾವ್ಯಾವ ತೋರಿಸ್ತಾ ಇದ್ದೀನಿ ಎಲ್ಲ ಕೆ ಮಾಡಿಸಿ ಕೊಡ್ತೀನಿ ಸರ್. ಪ್ರೈಸ್ ಬಂದುಬಿಟ್ಟು ಈ ಗಾಡಿಗೆ 2,55,000, ಫೈನಲ್ ಟು ಫೈನಲ್ 2,35,000 ಮಾಡಿ ಕೊಡ್ತೀನಿ ಸರ್. ಸರ್, ಚಿಕ್ಕ ಗಾಡಿ ಬೇಕು, ಚಿಕ್ಕ ಗಾಡಿ ಬೇಕು, ತೊಗೊಂಡು ಬಂದಿದ್ದೀನಿ ಚಿಕ್ಕ ಗಾಡಿ, ಸ್ಕೋಡಾ ಫ್ಯಾಬಿಯಾ ಎಲಿಗೆನ್ಸು. ಮೈಲೇಜ್ ಬಂದು 18-20, ಡೀಸೆಲ್ ಎಲ್ಲ ಅಷ್ಟೇ ಸರ್ ಬರೋದು ಸ್ಕೋಡಾಲ್ಲಿ. ಇದು ಬಂದುಬಿಟ್ಟು ಸ್ಕೋಡಾ ಫ್ಯಾಬಿಯಾ ಎಲಿಗೆನ್ಸು, 1.5 liter ಡೀಸೆಲ್ ಇಂಜಿನ್ ಬರುತ್ತೆ ಸರ್. ಗಾಡಿ ಬಂದುಬಿಟ್ಟು 2014 ಮಾಡಲ್ಲು, ಸೆಕೆಂಡ್ ಓನರ್ ಗಾಡಿ, ಕಿಲೋಮೀಟರ್ಸ್ ಒಂದು 79,000 ಡ್ರಿವನ್ ಆಗಿದೆ ಸರ್. ಪ್ರೈಸ್ ಬಂದುಬಿಟ್ಟು ಈ ಗಾಡಿಗೆ 3,65,000, 3,35,000 ಗಾಡಿ ಕೊಡ್ತೀನಿ ಸರ್, ಸ್ಕೋಡಾ ಫ್ಯಾಬಿಯಾ ಸರ್. ಇದು ಬಂದುಬಿಟ್ಟು 2015 ಮಾಡಲ್, ಹೊಂಡಾ ಅಮೇಜ್ ಆಟೋಮೆಟಿಕ್ ಸರ್. ಇದು ಅದು ಮುಂದೆ ತೋರಿಸಲ್ವ, ಅದು ಮ್ಯಾನ್ಯುವಲ್ಲು, ಇದು ಆಟೋಮೆಟಿಕ್ಕು. 2015 ಮಾಡಲ್, ಸೆಕೆಂಡ್ ಓನರು, ಗಾಡಿ ಬರೀ 79,000 ಡ್ರಿವನ್ ಆಗಿದೆ, 1.2 liter SM ವೇರಿಯಂಟ್ ಬರುತ್ತೆ ಸರ್ ಇದು. ಸರ್, ಪ್ರೈಸ್ ಬಂದುಬಿಟ್ಟು ಈ ಗಾಡಿಗೆ 4,55,000 ಮಾಡಿ ಕೊಡ್ತೀನಿ ಸರ್, ಆಟೋಮೆಟಿಕ್ 15 ಮಾಡಲ್ಲು ಸರ್. ಆ ಕಲರ್ ಇಷ್ಟ ಆಗಿಲ್ಲ, ಇದು ತಗೊಳ್ಳಿ. 2011 ಮಾಡಲ್, ಶೆವ್ರೋಲೆಟ್ ಕ್ರೂಸ್ LTZ ಟಾಪ್ ಎಂಡು ವಿತ್ ಸನ್ರೂ ಬರುತ್ತೆ, ಗಾಡಿ ಬರೀ 1,30,000 kilometers ಡ್ರಿವನ್ ಆಗಿದೆ ಸರ್. ಪ್ರೈಸ್ ಬಂದುಬಿಟ್ಟು ಈ ಗಾಡಿಗೆ 4,35,000 ಕೋಟಿಂಗು, ಫೈನಲ್ ಟು ಫೈನಲ್ 4 lakhs ಶೆವ್ರೋಲೆಟ್ ಕ್ರೂಸ್ ಕೊಡ್ತೀನಿ ಸರ್, ಆಟೋಮೆಟಿಕ್ ಸನ್ರೂಫ್ ಇರುವ ಗಾಡಿ ಸರ್. ಮುಂದೆ ತೋರಿಸಲ್ವ, 2013, ಇದು 2016 ಮಾಡಲ್ಲು, ಡಿಲೈಟ್ ಪ್ಲಸ್ ಇಯಾನ್, ಇಯಾನ್ ಡಿಲೈಟ್ ಪ್ಲಸ್ಸು, ಸೆಕೆಂಡ್ ಓನರು, ಗಾಡಿ ಬರೀ 56,000 ಡ್ರಿವನ್ ಆಗಿದೆ ಸರ್. ಪ್ರೈಸ್ ಬಂದುಬಿಟ್ಟು ಈ ಗಾಡಿಗೆ 3,25,000, ಫೈನಲ್ ಟು ಫೈನಲ್ 2,85,000 2016 ಮಾಡಲ್ ಇಯಾನ್ ಕೊಡ್ತೀನಿ ಸರ್. ಸರ್, 2004 ಮಾಡಲ್ಲು ಬೆಲನೋ ಸರ್, ಬೆಲನೋ ಎಲ್ಲ ಗನ್ನೂ ಹೇಳ್ಬೋದು, ಯಾಕಂದರೆ ಇದು ಓಡಿಸಂಗೆ ಯಾರಿಗೆ ಗೊತ್ತು ಅವ್ರಿಗೆ ಗೊತ್ತು ಸರ್, ಹೆಂಗೆ ಇಂಜಿನ್ ಹೆಂಗಿರುತ್ತೆ, ಏನು ರೋಡಲ್ಲಿ ಹೆಂಗೆ ಉಜ್ಜುತ್ತೆ ಗಾಡಿ ಅಂತ ಸರ್. 2004 ಮಾಡಲ್ಲು ಸೆಕೆಂಡ್ ಓನರು, ಗಾಡಿ ಬಂದುಬಿಟ್ಟು 86,000 ಡ್ರಿವನ್ ಆಗಿದೆ ಸರ್. ಇದು ಬಂದುಬಿಟ್ಟು 2,25,000, 1,95,000 ಮಾಡಿ ಕೊಡ್ತೀನಿ ಸರ್. ಸರ್, ಲೋ ವೇಟಲ್ಲಿ ಇನ್ನೊಂದು ಗಾಡಿ ಹುಡುಕ್ತಾ ಇದ್ದಾರಾ? 2009 ಮಾಡಲ್ ಜೆನ್ ಎಸ್ಟಿಲೋ, ಸಿಂಗಲ್ ಓನರು, ಗಾಡಿ ಬಂದುಬಿಟ್ಟು 92,000 ಡ್ರಿವನ್ ಆಗಿದೆ ಸರ್. ರಿಜಿಸ್ಟ್ರೇಷನ್ ನಂಬರ್ ತೋರಿಸ್ಕೊಳ್ಳಿ, ಬಿಹಾರ್ ರಿಜಿಸ್ಟ್ರೇಷನ್ನು ಸರ್. ಇದನ್ನು ಬೇಕಂದರೆ ಮಾಡಿ ಕೊಡ್ತೀನಿ ಸರ್. ಸರ್, ಪ್ರೈಸ್ ಬಂದುಬಿಟ್ಟು ಈ ಗಾಡಿಗೆ 2,25,000, ಫೈನಲ್ ಟು ಫೈನಲ್ 1,95,000 ಮಾಡಿ ಜೆನ್ ಎಸ್ಟಿಲೋ ಕೊಡ್ತೀನಿ ಸರ್, ಸಿಂಗಲ್ ಓನರ್ ಗಾಡಿ ಸರ್. ಅದೇ 25 ದಿನದ ಗಾಡಿ ತೋರಿಸಿದ್ದೀನಿ, ಯಾವುದು ನಿಮಗೆ ಇಷ್ಟ ಆದರೆ ಗಾಡಿ ಖಂಡಿತ ಕಾಲ್ ಮಾಡಿ, ಮೇಲೆ ನಂಬರ್ ಪಾಪಪ್ ಆಗ್ತಾ ಇರುತ್ತೆ. ಅದೇ ಏನಾದರೂ ಕ್ವೈರೀಸ್ ಇದ್ದರೆ, ಏನಾದರೂ ಡೌಟ್ ಇದ್ದರೆ ಖಂಡಿತ ಕಾಲ್ ಮಾಡಿ ಮಾಹಿತಿ ಕೊಡ್ತೀನಿ. ಅಕಸ್ಮಾತ್ ಯಾವುದು ಅರ್ಥ ಆಗಿಲ್ಲ ಅಂದರೆ ತಿರುಗಾ ಇನ್ನೊಂದು ಸರಿ ಹೇಳ್ತೀನಿ, ಕಾಲ್ ಮಾಡಿ.
ಸರ್ ನಮ್ಮ ಕಡೆಯಿಂದ ಎಲ್ಲ ಆರ್ ಟಿ ಓ ಚಾರ್ಜರ್ಸ್ ಆಫೀಸ್ ಕಮಿಷನ್ ನೋ ಹಿಡನ್ ಚಾರ್ಜರ್ಸ್ ಅದೆಲ್ಲ ಫ್ರೀ ಇರುತ್ತೆ ಸರ್ ಅದೆಲ್ಲ ಬೇಕಂದ್ರೆ ನಾವು ಮಾಡಿಸ್ಕೊಡ್ತೀನಿ ಅಕಸ್ಮಾತ್ ನಿಮಗೆ ಯಾವುದು ಕಾರು ಈ ಥರ ಕಾರ್ ಬೇಕು ಸರ್ ನಮಗೆ ಈ ಥರ ನಿಮ್ಮ ನಿಮ್ಮ ರೆಫರೆನ್ಸಲ್ಲಿ ಕಾರ್ ಐತಾ ಅದೇ ಕಾಲ್ ಮಾಡಿ ಖಂಡಿತ ತರಿಸ್ಕೊಡ್ತೀನಿ ಟ್ರೈ ಮಾಡ್ಕೊಳ್ತೀನಿ ನಿಮಗೆ ಯಾವುದು ಇನ್ನೂ ಕಾರ್ ಬೇಕು ಅದು ಕಮ್ಮಿಯಲ್ಲಿ ಎಲ್ಲರೂ ಕಮ್ಮಿ ಬಜೆಟಲ್ಲಿ ಕಾರ್ ಹುಡುಕ್ತಾ ಇದ್ದಾರೆ ಅಕಸ್ಮಾತ್ ಯಾವುದು ಕಾರ್ ಬೇಕು ಖಂಡಿತ ಕಾಲ್ ಮಾಡಿ ಇಲ್ಲಾಂದರೆ ಪಿಂಗ್ ಮಾಡಿ ವಾಟ್ಸಪ್ ನಂಬರ್ಗೆ ನಮ್ಮ ನಂಬರು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಾರೆ ಹಾಗೂ ಸ್ಕ್ರೀನ್ ಮೇಲೆ ಪಾಪಪ್ ಆಗ್ತಾ ಇರ್ತಾರೆ ಬಟ್ ಒಂದ್ಸಲಿ ಚೆಕ್ ಖಂಡಿತ ಚೆಕ್ ಮಾಡಿಸ್ಕೊಳ್ಳಿ ನಿಮ್ಮ ಮೆಕ್ಯಾನಿಕ್ ಇದ್ದರೆ ನಿಮ್ಮ ಮೆಕ್ಯಾನಿಕ್ ಕರ್ಕೊಂಡು ಬಂದು ಚೆಕ್ ಮಾಡಿಸ್ಕೊಳ್ಳಿ ಕಾರನ್ನು ಒಂದ್ಸಲಿ ವಿಸಿಟ್ ಮಾಡಿ ಖಂಡಿತ ಪ್ರೈಸಿಂಗು ಹಿಂದೆ ಮುಂದೆ ಆಗಿಬಿಡೋಣ ಅದೇನು ತೊಂದರೆ ಇಲ್ಲ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ ಖಂಡಿತ ಒಂದ್ಸಲಿ ವಿಸಿಟ್ ಮಾಡಿ ಸರ್ ನಮ್ಮ ಶೋರೂಮ್ಗೆ